ಥೈರಾಯ್ಡ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿಸಿಕೊಂಡು ಯಾವುದೇ ರೀತಿಯ ಚಿಕಿತ್ಸೆ ನೀಡದೆ ಆಸ್ಪತ್ರೆಯಲ್ಲೇ ಇಟ್ಟುಕೊಂಡು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನು ಡಿಸ್ಚಾರ್ಜ್ ಮಾಡಿರುವಂತಹ ಹಾಗೂ ತೊಂದರೆ ಕೊಟ್ಟಂತಹ ಡಾಕ್ಟರ್ ವೇಣುಗೋಪಾಲ್ ಅವರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗೌನಪಲ್ಲಿ ಗ್ರಾಮಸ್ಥ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಗೌನಪಲ್ಲಿ ಗ್ರಾಮದ ಗ್ರಾಮಸ್ಥರಾದ ಮಂಜುನಾಥ್ ಅವರು ನನ್ನ ಹೆಂಡತಿಯಾದ ನಾಗರತ್ನಮ್ಮ ಅವರನ್ನು ಶ್ರೀನಿವಾಸಪುರ ಪಟ್ಟಣದ ಪವನ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 13ರಂದು ಥೈರಾಯ್ಡ್ ಚಿಕಿತ್ಸೆಗಾಗಿ ದಾಖಲು ಮಾಡಿಕೊಂಡ ಡಾಕ್ಟರ್ ವೇಣುಗೋಪಾಲ್ ಅವರು ಮಾಡಿರುವ ಪ್ರಾಣಹಾನಿ ತನಕ್ಕೆ ತನ್ನ ಆಸ್ಪತ್ರೆಯಲ್ಲೇ ಇಟ್ಟುಕೊಂಡು ತುರ್ತು ಪರಿಸ್ಥಿತಿಯಲ್ಲಿ ಡಿಸ್ಚಾರ್ಜ್ ಮಾಡಿ ತೊಂದರೆ ಕೊಟ್ಟಿರುವ ವಿಚಾರವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ದೂರು ನೀಡಿದ್ದಾರೆ. ನಾನು ಅಂದ್ಕೋದೆ ಏನೋ ಸರ್ವಿಸ್ ಸಾರಿಗೆ ಅಂತ ನಾನು ಅಂದ್ಕೊಂಡೆ. ನಾವು ಅಡ್ಮಿಂಟ್ ಆಗಿ ಅಂತ ಹೇಳಿದ್ದಾರೆ, ಅಡ್ಮಿಂಟ್ ಆಗಿದ್ದೀನಿ, ಇಮ್ಮಿಡಿಯೇಟ್ ಹೋಗಿದ್ರೆ ಆಪರೇಷನ್ ಟೆಸ್ಟಿಂಗ್ ಮುಂದೆ ಮಾಡಿ. ಆ ಟೆಸ್ಟಿಂಗ್ ಬಿಲ್ಲು ನಮ್ಮ ಬಂದು ಕೊಟ್ಟಿಲ್ಲ, ನಾನು 100 ರೂಪಾಯಿ ಡಿಪಾಸಿಟ್ ಮಾಡಿದ್ದೆ. ಆ 100 ರೂಪಾಯಿ ಡಿಪಾಸಿಟ್ ಮಾಡೋಣ ಅಂತ ರಿಸಿಪ್ಟ್ ಇದೆ, ಇದರಲ್ಲಿ ಇಲ್ಲ. ಅವ್ರ ನಂಬಿಕೆ ಮೇಲೆ ನಾನು ಒಳಗಡೆ ಆಪರೇಷನ್ಗೆ ಅನುಕೂಲ ಮಾಡ್ತಾರೆ ಕಟ್ಕೊಂಡಿದ್ದೆ. 6 ಗಂಟೆ ಟೈಮ್ ಆಯಿತು, ಆಚೆ ಇದ್ದ ಏನೂ ಇಲ್ಲ. ಅದು ಅದು ಇವಾಗ ಇವಾಗ ಹೇಳ್ತಾ ಇದ್ದೆ. 6 ಗಂಟೆ ತಕ್ಷಣ ನಡಪ್ಪ ಇಲ್ಲಾಗಲ್ಲ, ನೀನು ಮೆಡಿಕಲ್ ಕಾಲೇಜ್ ತಗೊಂಡು ಹೋಗು ಅಂತ ಹೇಳಿದೆ. ಏನು ಸರ್ ಇಲ್ಲಾಗಲ್ಲ ಅಂತ ಹೇಳ್ತಾ ಇದ್ದೀರ ಅಂತಂದರೆ ನಮ್ಮವ್ರು ತೋರಿಸಿ ಸರ್ ಅಂತ ಹೇಳಿದೆ. ಆಮೇಲೆ ಆಪರೇಷನ್ ಥಿಯೇಟರ್ ಅವರು ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ರೆ ನಮ್ಮ ಮಿಸ್ಸಸ್ಗೆ ಜ್ಞಾನ ಇದೆ. ನಾವು ಇಬ್ಬರು ಗಾಡಿಯಲ್ಲಿ ಬಂದಿದ್ದೀವಿ, ಟೂ ವೀಲರ್ ಬಂದಿದ್ದೀನಿ. ಒಳಗಡೆ ಹೋದ್ರೆ ನೋಡಿದ್ರೆ ನಮ್ಮ ಮಿಸ್ಸಸ್ಗೆ ಜ್ಞಾನ ಇದೆ. ಅವ್ರು ಏನು ನಮ್ಮ ಇದೆಯಲ್ಲ ಉಸಿರಾಡೋನು ಇಲ್ಲ, ನಮ್ಮ ಹೆಸರು ಇದು ಡ್ರೆಸ್ ಅಂತ ಹೇಳ್ಬಿಟ್ಟು ಆಪರೇಷನ್ ಥಿಯೇಟರ್ ಹಾಕ್ತಾರ ಡ್ರೆಸ್ ಆಗಿ ಮೊಬೈಲ್ ನಮ್ಮ ಹೆಸರು ಏನು ನಮ್ದು ಏನು ಇಲ್ಲ, ಫುಲ್ಲು ಔಟ್ ಆಫ್ ಡೇಂಜರ್. ಏನು ಸರ್ 12 ಗಂಟೆಗೆ ಬಂದು ಇಲ್ಲಿ ಅಡ್ಮಿಟ್ ಮಾಡ್ರಲ್ಲ, ನೀವು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನು ನಮ್ಮನ್ನು ವಿಶ್ವಾಸ ಸಿಗ್ತಲ್ಲ, ಹೀಗೆ ಮಾಡಿದ್ದೀರಲ್ಲ ಸರ್ ಕೇಳಿದಾರ. ಇಲ್ಲಪ್ಪ ಏನು ತೊಂದರೆ ಆಗಿದೆ, ಕೋಮಕ್ಕೆ ಹೋಗಿದ್ದಾರೆ, ಇದನ್ನು ನಿಮ್ಮ ಮೆಡಿಕಲ್ ಕಾಲೇಜಿಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ದ. ಸರ್ ನನ್ನ ಹತ್ರ ಇರೋದು 20,000 ರೂಪಾಯಿ ಸರ್, ಅಲ್ಲಿ ಹೋಗಿ ನಾನು ಏನು ಮಾಡಲಿ ಸರ್, ನಮ್ಮ ಹೆಂಗೆ ಸರ್ ನಾನು ಖರ್ಚ ಮಾಡ್ಕೊಳ್ಳೋಕಾಗುತ್ತೆ ಸರ್, ನಮ್ಮ ಬಡವರು ಸರ್, ನಮ್ಗೆ ನಡೆಯೋದು ಕಷ್ಟ ಇದೆ, ನಿಮಗೆಲ್ಲ ಗೊತ್ತಲ್ಲ ಸರ್ ನಮ್ಮ ವಿಷಯ ಅಲ್ಲ, ನಾವು ಹಿಂಗೆ ಮಾಡಿದ್ದೀರಲ್ಲ ಸರ್, ಹಿಂಗೆ ಹೇಳಿದ್ರೆ ಆಗಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಮೇಲೆ ಕೆತ್ತರು.